ನೋಡ್ತಾ ಇದ್ದೀರಲ್ಲ ಟ್ರ್ಯಾಕ್ಟರ್ ಬಂದಿದೆ, ಗದ್ದೆ ಎಲ್ಲ ಚೆನ್ನಾಗಿ ಉಳಿದಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಇನ್ನು ಕೆಲವೆಲ್ಲ ಕೆಲಸ ಆಗಲಿಕ್ಕಿದೆ ಇದಕ್ಕೆ. ಏನು ಗೊಬ್ಬರ ಎಲ್ಲ ಹಾಕಿದ್ದಾರೆ ಮೊನ್ನೆ. ಇದು ಗದ್ದೆ, ಆ ಸೈಡ್ ಗದ್ದೆ, ನಮ್ಮನೆ ಎದುರು ಆ ಸೈಡ್ ಗದ್ದೆ ಇದೆ, ಅದನ್ನೆಲ್ಲ ಉಳಿದಿದ್ದಾರೆ. ಗದ್ದೆ ಕಂಪ್ಲೀಟಾಗಿ ಉಳಿದ ನಂತರ ನಾನು ಮಾಡಿರುವಂಥ ಒಂದು ವಿಡಿಯೋ ಇದು ನೋಡ್ತಾ ಇರ್ಬೋದು. ಇವಾಗ ಟ್ರ್ಯಾಕ್ಟರ್ ಬಂದು ಗದ್ದೆ ಉಳಿದು ತುಂಬಾ ಈಸಿ ಆಗಿದೆ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಆಗುತ್ತೆ, ಒಂದು ಅಥವಾ ಎರಡು ಗಂಟೆಯಲ್ಲಿ ಹೆಚ್ಚಾಗಿ ಆಗುತ್ತೆ. ಒಂದು ಎರಡು ಮೂರು ಗದ್ದೆ ಅಂತಲೇ ಹೇಳ್ಬೋದು. ಒಂದು ಅಥವಾ ಎರಡು ಸಣ್ಣ ಸೈಜ್ನ ಗದ್ದೆ ಎರಡು ಗಂಟೆಯಲ್ಲಿ ಆಗ್ಬೋದು. ಮುಂಚೆ ಯಾವ ರೀತಿ ಒಂದು ಗದ್ದೆನ ಕಲ್ಟಿವೇಟ್ ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಒಂದು ಕೋಣನ ನುಗ್ಗನ ಕಟ್ಕೊಂಡು, ಅಂದರೆ ನೇಗಿಲು ಕಟ್ಟಿಕೊಂಡು ಗದ್ದೆನ ಉಳ್ತಾಯಿದ್ರು. ತುಂಬಾ ಒಂದು ಕಷ್ಟವಾದ ಒಂದು ಪ್ರೊಸೀಜರ್ ಆಗಿತ್ತು ಅವಾಗ. ಅದು ಇರ್ಲ ಉರ್ಲ ಅಂತ ತುಳುವಲ್ಲಿ ಹೇಳ್ತಾರೆ. ಇರ್ಲ ಅಂತ ಹೇಳಿದರೆ ಎರಡು ಸಲ ಉಳುವಂಥದ್ದು, ಉರ್ಲ ಅಂತ ಹೇಳಿದರೆ ಒಂದು ಸಲ. ಆ ಥರ ನೇಗಿಲು ಕಟ್ಕೊಂಡು ನುಗ್ಗ ಕಟ್ಕೊಂಡು ಅದು ಉಳ್ತಾ ಇರುವ ತುಳುವಲ್ಲಿ ನಾಯರ್ ಮಾಡೋದಂತಲೂ ಕೂಡ ಹೇಳ್ತಾರೆ. ಆವಾಗ ತುಂಬಾ ಕಷ್ಟ ಆಯಿತು ಒಂದು ಗದ್ದೆ ಉಳಿದಂತ ಹೇಳಿದರೆ, ತುಂಬಾ ಕಷ್ಟಕರವಾದ ಪ್ರೊಸೀಜರ್. ಹಾಗೆ ಅಷ್ಟೇ ದಿನ ಕೂಡ ಮುಂದೆ ಸಾಕ್ತಾ ಇತ್ತು ಅಂತಲೇ ಹೇಳ್ಬೋದು. ಬಟ್ ಇವಾಗ ಆಧುನಿಕ ಯುಗದಲ್ಲಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗುತ್ತೆ ಅಂತಲೂ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಈ ಟ್ರ್ಯಾಕ್ಟರ್ ಒಂದು ಗದ್ದೆನ ಉಳ್ತಾ ಇದೆ ಅಂತ ಹೇಳಿ. ಹಾಗೆ ಇದು ಗದ್ದೆ ಉಳಿದ ನಂತರ ಮತ್ತು ಅದನ್ನು ಲೆವೆಲ್ ಮಾಡೋದಕ್ಕೆ ಏನು ಹೇಳ್ತಾರೆ, ಫಲೈ ಹಾಕಬೇಕು ಅಂದರೆ ನೀರೆಲ್ಲ ಮಳೆ ಬರಬೇಕು, ಚೆನ್ನಾಗಿ ಗದ್ದೆಯಲ್ಲಿ ನೀರು ನಿಂತು ಅದಾದ ನಂತರ ಫಲೈ ಹಾಕಲಿಕ್ಕೆ ಟಿಲ್ಲರ್ ಬರುತ್ತೆ. ಸೊ ಅದಾದ ನಂತರ ನಾವು ಬಿತ್ತನೆಯನ್ನು ಮಾಡುವಂಥದ್ದು. ಸೊ ಮುಂಚೆ ಅದೇ ಏನು ಕೋಣಕ್ಕೆ ಫಲೈಯನ್ನು ಕಟ್ಕೊಂಡು ಅದನ್ನು ಸಮತೋಲನ ಅಂದರೆ ಲೆವೆಲ್ ಮಾಡ್ತಾಯಿದ್ರು. ನೀರು ನಿಲ್ಲಬೇಕು, ಜೋರಾಗಿ ಮಳೆ ಕೂಡ ಬರಬೇಕು, ಗದ್ದೆಯಲ್ಲಿ ನೀರು ಕೂಡ ನಿಲ್ಲಬೇಕು, ಆವಾಗ ಏನಾಗುತ್ತೆ ಲೆವೆಲ್ ಆಗುತ್ತೆ. ಗದ್ದೆ ಎಲ್ಲ ಲೆವೆಲ್ ಆಗುತ್ತೆ, ಒಂಥರ ಗದ್ದೆ ನೋಡೋದಕ್ಕೆ ಸ್ವಲ್ಪ ಬೀಚ್ ಥರಾನೇ ಕಾಣಿಸುತ್ತೆ. ಆ ನೀರಿನ ಒಂದು ವೈಬ್ಸ್ ಎಲ್ಲ ಕಾಣುತ್ತೆ ನೋಡಿ, ಅದು ಥರ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ದೂರದಲ್ಲಿ ನೋಡೋ ಸಮುದ್ರ ಥರಾನೇ ಕಾಣಿಸುತ್ತೆ. ಸೊ ಒಂದೇ ರೀತಿ ಗದ್ದೆಯಲ್ಲಿ ನೀರು ನಿಂತು ಲೆವೆಲ್ ಆಗಿರಬೇಕು. ಅದಾದ ನಂತರ ನಾವು ಪಲ್ಲೈ ಹಾಕಿದ ನಂತರ ಉಳಿದಿರುವಂಥ ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನು ಹೆಕ್ಕಲಿಕ್ಕಿರುತ್ತೆ. ಸೊ ಹೆಕ್ಕಿದ ನಂತರ ಲಾಸ್ಟಲ್ಲಿ ನಾವು ಬಿತ್ತನೆಯನ್ನು ಮಾಡುವಂಥದ್ದು ಇದೆ. ಸೊ ನಾವು ಭತ್ತದ ಕಾಳಿರುತ್ತೆ ನೋಡಿ, ಭತ್ತದ ಕಾಳನ್ನು ಡೈರೆಕ್ಟಾಗಿ ಬಿತ್ತನೆ ಮಾಡುವಂಥದ್ದಲ್ಲ. ಸೊ ಅದನ್ನು ಒಂದು ದಿನ ಏನೋ ನೀರಲ್ಲಿ ಇಡ್ಲಿಕ್ಕೆ ಉಂಟವಲ್ಲ, ಅದನ್ನು ನೀರಲ್ಲಿ ಇಟ್ಟು ಈ ಗೊಬ್ಬರದ ಸೊಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಗೊಬ್ಬರ ಸೊಪ್ಪು, ಸೊ ಆ ಗೊಬ್ಬರದ ಸೊಪ್ಪನ್ನೆಲ್ಲ ಆ ಭತ್ತದ ಕೋಣೆಯ ಮೇಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಒಂದು ಶೆಕೆ ಬರಿಸುವ ಹಾಗೆ, ಅಂದರೆ ಆವಿಯಲ್ಲಿ ಇಡುವ ಹಾಗೆ ಅದನ್ನು ಇಡ್ತಾರೆ. ಭತ್ತವನ್ನು ಬಿತ್ತುವ ಮೊದಲು ಈ ಪ್ರೊಸೀಜರನ್ನು ನಾವು ಮಾಡಬೇಕು, ಅಂದರೆ ಹಿಂದಿನ ದಿನ ಈ ಪ್ರೊಸೀಜರನ್ನೆಲ್ಲ ಮಾಡಿ ಇಟ್ಕೊಳ್ತಾರೆ. ಸೊ ನೆಕ್ಸ್ಟ್ ಟೈಮ್ ನನಗೆ ಟೈಮ್ ಸಿಕ್ಕಿದರೆ ಖಂಡಿತವಾಗ್ಲೂ ಅದರ ಪ್ರೊಸೀಜರ್ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೆಲವರು ಭತ್ತನ ಬಿತ್ತನೆಯನ್ನು ಮಾಡ್ತಾರೆ, ಅಥವಾ ಈ ಒಂದು ಭತ್ತನ ಬಿತ್ತನೆ ಮಾಡಿ ಅದರಲ್ಲಿ ಏನು ಒಂದು ಭತ್ತ ಪೈರು ಬೆಳೆಯುತ್ತೆ ನೋಡಿ, ಆ ಪೈರನ್ನು ನಡ್ತಾರೆ, ನೀಜಿ ನಡುವೆ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಕೆಲವರು ಮಾಡ್ತಾರೆ. ಮುಂಚೆ ಭತ್ತನ ಬಿತ್ತನೆ ಮಾಡುವಂಥದ್ದು ಕಮ್ಮಿ ಇತ್ತೆ ಯಾಕಂತ ಹೇಳಿದರೆ, ಮುಂಚೆ ಹೆಂಗಸರೆಲ್ಲ ಜಾಸ್ತಿ ಇದ್ದರು, ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿ ನೇಜಿ ನಡ್ತಾನೆ ಇದ್ದರು. ಇವಾಗ ಮುಂಚೆ
ಹೆಂಗಸು ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಹೆಂಗಸು ಕೂಡ ಸಿಗೋದಿಲ್ಲ ಭತ್ತನ ಏನು ಒಂದು ನೇಜಿ ನೆಡಲಿಕ್ಕೆ. ಹಾಗಾಗಿ ಹೆಚ್ಚಾಗಿ ಈಗೆಲ್ಲರೂ ಭತ್ತನ ಬಿತ್ತನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಅದು ಕ್ವಿಕ್ಕಾಗಿ ಆಗುತ್ತೆ, ಬೇಗನೆ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಏನು ತುಳುವಲ್ಲಿ ಮೇಜು ನಡೆದು ಅಂತ ಹೇಳ್ತೀವಿ ಪೈರನ್ನು ನಡುವಂಥದ್ದು, ಹಾಗೆ ಭತ್ತನ ಬಿತ್ತನೆ ಮಾಡುವಂಥದ್ದಲ್ಲಿ ವ್ಯತ್ಯಾಸ ಏನಂತ ಹೇಳಿದ್ರೆ, ಭತ್ತನ ನಾವು ಬಿತ್ತನೆ ಮಾಡಿದರೆ ಒಂದು ವೇಳೆ ಅದು ಭತ್ತ ಬೆಳೆದ್ರೆ ಆಗುತ್ತೆ, ಅಂದರೆ ಪೈರು ಆದರೆ ಆಗುತ್ತೆ, ಅಥವಾ ಮಳೆ ಜೋರಾಗಿ ಬಂದರೆ ಒಂದು ವೇಳೆ ಕೊಚ್ಚಿ ಹೋದರೂ ಹೋಗ್ಬೋದು. ಯಾಕಂತೇಳಿದರೆ ನಾವು ಭತ್ತನ ಈ ರೀತಿ ಎಸಿತೇವೆ ನೋಡಿ, ಎಸಿವಾಗ ಆ ಒಂದು ಭತ್ತ ಬಿದ್ದದ್ದನ್ನು ಗದ್ದೆಗೆ ಬಿದ್ದದನ್ನು ಅದು ಗದ್ದೆಗೆ ಹಿಡಿದು ಹೋಗಬೇಕು. ಯಾಕಂತೇಳಿದರೆ ಕೆಲವೊಂದು ಸಲ ನೀರಲ್ಲಿ ತೇಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಭತ್ತ ನೆಲಕ್ಕೆ ಅಂದರೆ ನೀರು ಭೂಮಿಗೆ ಅಂಟಿ ಕುತ್ಕೊಂಡ್ರೆ ಸೊ ಅದರಲ್ಲಿ ಮೊಳಕೆ ಬಂದು ಪೈರಾಗುತ್ತೆ ಅಂತ ಹೇಳ್ಬೋದು. ಸೊ ಅದು ಜಾಸ್ತಿ ಮಳೆ ಬಂದರೆ ನಮಗೆ ಒಂದು ವೇಳೆ ಒಂದೇ ಸೈಡಲ್ಲಿ ಬೆಳೆದಿರುತ್ತೆ ಭತ್ತ, ಸಾರಿ ಒಂದೇ ಸೈಡಲ್ಲಿ ಪೈರು ಬೆಳೆದಿರುತ್ತೆ. ಸೊ ಈ ಥರ ನಾವು ನೇಜಿ ನೋಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಒಂದೇ ಲೈನಲ್ಲಿ ಬರುತ್ತೆ, ಕ್ರಮ ಪ್ರಕಾರ ಅಂದರೆ ಸ್ಟ್ರೈಟ್ ಲೈನಲ್ಲಿ ಬರುತ್ತೆ, ಅಂದರೆ ಇಷ್ಟೇ ಗ್ಯಾಪ್ ಇಟ್ಟು ಇಷ್ಟೇ ಒಂದು ನೇಜನ್ನು ನಡ್ತಾ ಹೋಗ್ತೇವೆ. ಸೊ ಅದು ಕೂಡ ತುಂಬಾ ಒಳ್ಳೆ ಉಪಯುಕ್ತವಾದದ್ದು ನೇಜಿ ನೋಡೋದಂತ ಹೇಳಿ. ಸರಿಸುಮಾರು ಭತ್ತ ಬಿತ್ತನೆ ಆದ ನಂತರ ನಾವು ದೀಪಾವಳಿ ಪಾಡ್ಯದ ಟೈಮಲ್ಲಿ ಒಂದು ಈ ಭತ್ತ ಏನು ಭತ್ತದ ಒಂದು ಕೊಯ್ಲು ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಸಲ ನನಗೆ ಭತ್ತ ಬಿತ್ತನೆ ಮಾಡುವಂಥದ್ದು ಅಥವಾ ಪಲ್ಲಾಯಿ ಹಾಕಿಕೊಂಡು ಲೆವೆಲ್ ಮಾಡುವಂಥದ್ದು ಅದೆಲ್ಲ ನನಗೆ ಶೂಟಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗಲೂ ಪ್ರತಿಯೊಂದು ಡೀಟೇಲಲ್ಲಿ ನಾನು ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸಲ ನಾನು ಏನು ಟ್ರ್ಯಾಕ್ಟರ್ ಬಂದು ಉಳುವಾಗ ಉಳುವ ತನಕ ನಾನು ಅಲ್ಲಿ ಮನೆಯಲ್ಲಿದ್ದೆ. ಸೊ ನೆಕ್ಸ್ಟ್ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಸೊ ಖಂಡಿತವಾಗಲೂ ನೆಕ್ಸ್ಟ್ ಒಂದು ವಿಡಿಯೋ ನಾನು ಯಾವಾಗ ಶೂಟಿಂಗ್ ಮಾಡ್ತೀನಿ ಇನ್ನೊಂದು ಸಲ ಈ ರೀತಿ ಕಲ್ಟಿವೇಷನ್ ಮಾಡುವಾಗ ಪ್ರತಿಯೊಂದು ಪ್ರೊಸೀಜರ್ ಸ್ಟೆಪ್ ಟು ಸ್ಟೆಪ್ ನಾನು ಹಾಕ್ಕೊಳ್ಳುವ ಅನ್ನೋಂಥ ಒಂದು ಪ್ರಯತ್ನ ನಾನು ಖಂಡಿತವಾಗಲೂ ಮಾಡ್ತೀನಿ. ಇವಾಗ ಇನ್ನೊಂದು ಏನು ವಿಷಯ ಅಂತ ಹೇಳಿದರೆ, ಯಾರೂ ಇವಾಗ ಗದ್ದೆಯನ್ನು ಖಾಲಿ ಬಿಡೋದಿಲ್ಲ ಎಲ್ಲರೂ, ಅಂದರೆ ಇವಾಗ ಲಾಕ್ಡೌನ್ ಪ್ಯಾಂಡಮಿಕ್ ಇರೋದ್ರಿಂದ ಎಲ್ಲರೂ ಗದ್ದೆಯನ್ನು ಬೆಳೀತಾ ಇದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಯಾರಲ್ಲಾದರೂ ಗದ್ದೆ ಇದ್ದರೆ ನಾವು ಬೆಳಿತೇವೆ ಅಂತ ಹೇಳಿದರೆ ಯಾರೂ ಗದ್ದೆ ಕೊಡುವವರಿಲ್ಲ, ಯಾಕಂತ ಹೇಳಿದರೆ ಅವರು ಕೂಡ ಇವಾಗ ಕಲ್ಟಿವೇಷನನ್ನು ಮಾಡೇ ಮಾಡ್ತಾರೆ. ಇನ್ನು ನಾಯಿಗಳಿಗೂ ಒಂದು ತುಂಬಾ ಬೇಸರ ಅಂತ ಹೇಳ್ಬೋದು. ಯಾಕಂತೇಳಿದರೆ ನಮ್ಮ ಎರಡು ನಾಯಿಗಳಿದ್ದದ್ದೇ ಗದ್ದೆಯಲ್ಲಿ ಹೊರಳಾಡಿಕೊಂಡು, ಸೊ ಇವಾಗ ನಾವು ಗದ್ದೆಯನ್ನು ಕಲ್ಟಿವೇಟ್ ಮಾಡಿದ ನಂತರ ಇನ್ನು ಅವುಗಳು ಎಲ್ಲಿ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ವರ್ಷದಲ್ಲಿ ಎರಡು ಸಲ ಬಿತ್ತನೆಯನ್ನು ಮಾಡ್ತೇವೆ, ಒಂದು ಸುಗ್ಗಿ ಹಾಗೂ ಒಂದು ಕಾರ್ತಿಕೇಯ ಅಂತ ಹೇಳಿ. ಇದು ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ ಎದುರುಗಡೆ ಇರುವಂಥ ಒಂದು ಗದ್ದೆ. ಸೊ ಈ ಗದ್ದೆಯಲ್ಲಿ ನಾವು ಹೆಚ್ಚಾಗಿ ತರಕಾರಿಯ ಕೃಷಿ ಹಾಗೂ ಗೆಣಸಿನ ಕೃಷಿ ಎಲ್ಲ ಮಾಡ್ತೀವಿ. ಸೊ ಈ ಸಲ ಎಲ್ಲ ನಾವು ಮಾಡಿದ್ದೀವಿ, ಅದರ ಶೂಟಿಂಗನ್ನು ನನಗೆ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಹೆಚ್ಚಾಗಿ ತರಕಾರಿ ಒಂದು ಬೆಂಡೆ ಬದನೆ ಹಾಗೆ ಮುಳ್ಳುಸೌತೆ ಪಡವಲಕಾಯಿ ಹೀರೆಕಾಯಿ ಹರವಿ ಸೊಪ್ಪು ಮತ್ತು ಹಲಸಂಡೆ ಈ ಥರದ್ದೆಲ್ಲ ಬೀಜನ ಬಿತ್ತಿದ್ದಾರೆ. ಸೊ ನೋಡಬೇಕು ಇನ್ನು ಎಷ್ಟು ಆಗುತ್ತೆ ಅಂತ ಹೇಳಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದನ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕುವಂಥ ರೆಸಿಪಿ ಹಾಗೂ ವ್ಲಾಗ್ಸ್ನ ಅಪ್ಡೇಟ್ಸ್ ಕೂಡ ಸಿಗುತ್ತೆ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ಈ ಥರ ಗದ್ದೆನ ನಾವು ಟ್ರ್ಯಾಕ್ಟರ್ಲಿ ಚೆನ್ನಾಗಿ ಉಳಿದು ಬಿಟ್ಟರೆ ನಮಗೆ ಏನು ಕೃಷಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಗೆಣಸಿನ ಒಂದು ದರ ತೆಗೆಯೋದಕ್ಕೆ ಆಗಿರಲಿ ಅಥವಾ ತರಕಾರಿಯನ್ನು ಬೆಳೆಯೋದಕ್ಕಾಗಿರಲಿ ತುಂಬಾ ಈಸಿ ಆಗುತ್ತೆ.
ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹಾಗೆ ಮರೆತೇನೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ.